ಸಿನಿಮಾದ ಅಪರ್ಚುನಿಟಿ ಬಂತು ಮಹೇಶ್ ಸರ್ ಹಾಗೂ ನಮ್ಮ ಡೈರೆಕ್ಟರ್ ಮಹೇಶ್ ಸರ್ ಹಾಗೂ ನಮ್ಮ ಕೋ ಡೈರೆಕ್ಟರ್ ಸುನಿಲ್ ಸರ್ ಅವರಿಗೂ ಬಂದು ನನ್ನ ಹತ್ರ ಮಾತಾಡಿ ಕತೆ ಹೇಳಿದ್ರು. ಸೊ ಕತೆ ನನಗೆ ತುಂಬಾ ಇಷ್ಟ ಆಯಿತು, ತುಂಬ ಅದ್ಭುತವಾಗಿದೆ ಕತೆ, ಹೊಸ ಜಾನ್ರ ಅಂತ ಹೇಳ್ತಾರೆ. ಆಮೇಲೆ ಜನಕ್ಕೆ ಈಗಿನ ಪ್ರೆಸೆಂಟ್ ಜನ್ರೇಷನ್ ಕತೆ ಇದೆ. ಸೊ ಜನ ಈ ಕಾಮಿಡಿ, ಈ ಲವ್, ರೊಮ್ಯಾನ್ಸ್, ಹ್ಯಾಪಿನೆಸ್, ಈ ಎಮೋಷನಲ್, ಇವೆಲ್ಲವೂ ಈ ಒಂದೇ ಸಿನಿಮಾದಲ್ಲಿ ಅವರಿಗೆ ಸಿಗತ್ತೆ ಅಂತಾನೆ ಹೇಳ್ತೀನಿ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು? ಈ ಸಿನಿಮಾದಲ್ಲಿ ನಾನು ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಕ್ಷಿತಾ ಅಂತ. ನನ್ನ ಕ್ಯಾರೆಕ್ಟರ್ ತುಂಬ ಇನೋಸೆಂಟ್ ಹುಡುಗಿ, ಜೊತೆಗೆ ಬೇರೆ ಬೇರೆ ಶೇಡ್ಗಳು ಕೂಡ ಇದೆ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ವಿಶೇಷತೆ ಇದೆ, ಅದರದೇ ಆದ ಪ್ರಾಮುಖ್ಯತೆ ಇದೆ. ನಿಮ್ಮ ಪಾತ್ರದ ಶೂಟಿಂಗ್ ಎಷ್ಟು ದಿನ ಆಯಿತು? ನೆನಪಿಲ್ಲ, ಎಷ್ಟು ದಿನ ಮಾಡಿದ್ವಿ ಅಂತ ನೆನಪಿಲ್ಲ. ಮ್ಯಾಕ್ಸಿಮಮ್ ಒಂದು 15 to 20 days, 25 days. ಸೀರಿಯಲ್ ಶೂಟಿಂಗ್ ಜೊತೆ ಸಿನಿಮಾ ಶೂಟಿಂಗ್ನ ಹೇಗೆ ಮ್ಯಾನೇಜ್ ಮಾಡ್ಕೊಂಡ್ರಿ? ನನಗೆ ಅಂದರೆ ಎರಡೂ ಟೀಮ್, ಒಂದು ಸಿನಿಮಾ ತಂಡ ಆಗಿರೋದು, ಸೀರಿಯಲ್ ತಂಡ ಆಗಿರೋದು, ಎರಡೂ ಟೀಮಿಂದನೂ ಕೂಡ ನನಗೆ ಆ ಸಪೋರ್ಟ್ ಇತ್ತು. ಈಗ ಸರ್ ಹತ್ರ, ಮಹೇಶ್ ಸರ್ ಹತ್ರ ಮಾತಾಡುವಾಗ ಅಥವಾ ಮ್ಯಾನೇಜರ್ ಸರ್ ಹತ್ರ ಮಾತಾಡುವಾಗ ಓಕೆ ಈ ಡೇಟಿಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ಮಾಡಿಸೋರು. ಈ ಕಡೆ ಸೀರಿಯಲ್ ಹತ್ರ ಮಾತಾಡುವಾಗ ಸರಿ ಆಯಿತು, ಮಾತಾಡಿ ಹೇಳಿ ಮಾಡಿಸಿ ಅಂತ ಹೇಳಿ ಅವ್ರು ಇಬ್ಬರು ಅವ್ರು ಮಾತಾಡಿ ಮಾಡ್ತಾ ಇದ್ವಿ. ಸೊ ನನಗೆ ಡೇಟ್ ಪ್ರಾಬ್ಲಮ್ ಕೆಲವೊಂದು ಕಡೆ ಆಗಿತ್ತು, ಬಟ್ ಅಷ್ಟೊಂದು ಮೇಜರ್ ಪ್ರಾಬ್ಲಮ್ ಏನೂ ಆಗಲಿಲ್ಲ. ಮ್ಯಾಮ್ ಯಾವ್ಯಾವ ಲೊಕೇಶನಲ್ಲಿ ಶೂಟಿಂಗ್ ಮಾಡಿದ್ದೀರಿ? ಮೈಸೂರು, ಚಿತ್ರದುರ್ಗ, ಬ್ಯಾಂಗ್ಳೂರು, ಸೊ ಈ ಥರ ಲೊಕೇಶನ್ಸ್. ಆ್ಯಕ್ಚುಲಿ ಅಬ್ರಾಡ್ ಹೋಗಬೇಕಿತ್ತು ನಾವು, ಬಟ್ ಕೋವಿಡ್ ಇದ್ದಿದ್ದರಿಂದ ನಮ್ಗೆ ಯಾರಿಗೂ ಹೋಗೋಕ್ಕಾಗಲಿಲ್ಲ. ಮ್ಯಾಮ್ ನಿಮ್ಮ ಮೊದಲನೇ ಚಿತ್ರನ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ, ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಗಣೇಶ್ ಸರ್ ಇದ್ದಲ್ಲಿ ನಗು ಅಂತ ಹೇಳ್ತಾರಲ್ಲ, ಸೊ ಗಣೇಶ್ ಸರ್ ಯಾವಾಗಲೂ ತಮಾಷೆ ಮಾಡ್ತಾ ಇರೋರು, ಎಲ್ಲರೂ ನಗಿಸ್ತಾ ಇರೋರು. ಸೊ ನಾವು ಸೆಟ್ಟಲ್ಲೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಶೂಟಿಂಗ್ನ ಮಾಡ್ತಾ ಇದ್ವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಗಣೇಶ್ ಸರ್ ಜೊತೆ ನಾನು ಮೊದಲನೇ ಸಿನಿಮಾ ಮಾಡಿದ್ದು. ಶೂಟಿಂಗ್ ಟೈಮಲ್ಲಿ ಯಾವುದಾದ್ರು ಫನ್ನಿ ಇನ್ಸಿಡೆಂಟ್ ನಡೆದಿದೆಯಾ? ಹಾಂ, ಕ್ಲೈಮ್ಯಾಕ್ಸ್ ಟೈಮಲ್ಲಿ ನಮ್ಮದು ಕ್ಲೈಮ್ಯಾಕ್ಸ್ ಇರುತ್ತೆ, ಕ್ಲೈಮ್ಯಾಕ್ಸ್ ಟೈಮಲ್ಲಿ ನನ್ನದೊಂದು ಡೈಲಾಗ್ ಇರುತ್ತೆ. ಇಟ್ ಈಸ್ ಸ್ವಲ್ಪ ಟ್ರಿಕ್ಕಿ ಇರೋಂಥ ಡೈಲಾಗ್ ಅದು. ಆ ಡೈಲಾಗ್ನ ಅಂದರೆ ಇಲ್ಲಿ ಗಣೇಶ್ ಸರ್ ಇದ್ದರೆ ಅಲ್ಲಿ ನಾನು ಇರ್ತೀನಿ, ಗಣೇಶ್ ಸರ್ನ ಕ್ರಾಸ್ ಮಾಡಿ ಅಲ್ಲಿ ಹೋಗಿ ನಾನು ಡೈಲಾಗ್ ಹೇಳಬೇಕು. ಗಣೇಶ್ ಸರ್ ಏನು ಮಾಡಿಬಿಡೋರು ಅಂದರೆ, ಈಗ ನಾನು ರಷ್ಯಾ ಅಂತ ಹೇಳಬೇಕು ಅಂದರೆ ಅವರು ಕಲಾಸಿ ಪಳಿಯ ಗೋಬಿ ಕಾರ್ನರ್ ಅದು ಇದು 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 ಅದು ಇದು ಅಂತ ಹೇಳಿಬಿಟ್ಟು ನನ್ನ ಡೈಲಾಗ್ನ ನನ್ನನ್ನು ಡೈವರ್ಟ್ ಮಾಡಿಬಿಡೋರು. ನಾನು ಅಲ್ಲಿ ಹೋಗಿ ಡೈಲಾಗ್ ಹೇಳಬೇಕಲ್ಲ, ಸೊ ಅವ್ರನ್ನ ಪಾಸ್ ಆಗಿ ನಂಗೆ ಹೋಗಬೇಕು. ಅವ್ರನ್ನ ಪಾಸ್ ಆಗಿ ಹೋಗುವಾಗ ನಾನು ರಷ್ಯಾ ಅಂತ ತಲೆಯಲ್ಲಿಟ್ಕೊಂಡ್ರೆ ಅವ್ರನ್ನ ಪಾಸ್ ಆಗೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕಲಾಸಿ ಪಳಿಯ ಗೋಬಿ ಕಾರ್ನರ್ ಅಲ್ಲಿ ಇಲ್ಲಿ ಅಂತ ಹೇಳಿಬಿಡೋರು ನನಗೆ. ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ಡೈಲಾಗ್ ನೆನೆಸ್ಕೋಬೇಕಾದ್ರೆ ನನಗೆ ಅದು ರಷ್ಯಾ ಅನ್ನೋ ಬದಲು ಕಲಾಸಿ ಪಳೆ ಅಂತಲೇ ಬರ್ತಾ ಇತ್ತು ತಲೆಗೆ. ಸೊ ಇದೊಂದು ಫನ್ನಿ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಕೊನೆಗೆ ಚಾಲೆಂಜ್ ಮಾಡಿ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅಂತ ಹೋಗಿ ಹೇಳಿದ್ದೆ ಆ ಡೈಲಾಗ್. ನಿಮ್ಮ ಪಾತ್ರಕ್ಕೆ ಮುಂಚೆ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಂಡ್ರಾ? ಪ್ರಿಪ್ರೇಷನ್ ಅಂತ ಏನು ಇಲ್ಲ ಆ್ಯಕ್ಚುಲಿ. ನಾವು ವರ್ಕ್ಶಾಪ್ ಅಂತೂ ಏನೂ ಮಾಡಲಿಲ್ಲ. ಸೊ ನಾವು ನೇರ ಫ್ಲೋರ್ಗೆ ಹೋದ್ವಿ ಶೂಟಿಂಗಿಗೆ. ಸೊ ಯಾ ಮ್ಯಾಮ್, ರಿಯಲ್ ಲೈಫಲ್ಲಿ ನೀವು ಟ್ರಿಪಲ್ ರೈಡಿಂಗ್ ಹೋಗಿ ತಗ್ಲಾಕೊಂಡಿದ್ದು ಆ ಥರ ಇನ್ಸಿಡೆಂಟ್ಸ್ ಇದೆ? ಇಲ್ಲ ಅಂದ್ಕೊಳ್ತೇನೆ. ನನ್ನ ಫ್ರೆಂಡ್ಸ್ ಸಿಕ್ಕಾಕ್ಕೊಂಡಿರೋದನ್ನ ನೋಡಿದ್ದೀನಿ ನಾನು. ಪೊಲೀಸ್ ಕೈಲಿ ಹೊಡ್ಸ್ಕೊಳ್ಳೋದು, ದುಡ್ಡು ಕೊಡೋದು, ಈ ಥರ ಎಲ್ಲ ನೋಡಿದ್ದೀನಿ. ಓಕೆ, ನಿಮಗೆ ಪರ್ಸ್ನಲಿ ಸಿನಿಮಾ ಇಷ್ಟನಾ ಸೀರಿಯಲ್ ಇಷ್ಟನಾ? ಎರಡೂ ಇಷ್ಟ ನನಗೆ. ಶೂಟಿಂಗ್ ಮಾಡೋಕ್ಕೆ ಯಾವುದು ಈಸಿ, ಯಾವುದು ಕಷ್ಟ ಅನಿಸುತ್ತೆ, ಸಿನಿಮಾ ಮತ್ತು ಸೀರಿಯಲ್? ಈಗ ನಮ್ಮ ಕೆಲಸನ ನಾವು ಕಷ್ಟ ಅಂತ ಅಂದ್ಕೊಂಡ್ರೆ ಅದು ಕಷ್ಟ. ನಮ್ಮ ಕೆಲಸನ ನಾವು ನಮಗೆ ಅದು ಇಷ್ಟಪಟ್ಟು ಮಾಡಿದ್ರೆ ಯಾವತ್ತು ಕಷ್ಟ ಅನಿಸಲ್ಲ. ಸೊ ಹಾಗಾಗಿ ನನಗೆ ನನ್ನ ಕೆಲಸ ಇವತ್ತಿನವರೆಗೂ ಯಾವುದು ಕಷ್ಟ ಅನಿಸಿಲ್ಲ, ಯಾಕಂದರೆ ನಾನು ಅದನ್ನು ಇಷ್ಟಪಟ್ಟು ಮಾಡ್ತೇನೆ. ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರ? ನವೆಂಬರ್ ತಿಂಗಳಲ್ಲಿ ಟ್ರಿಬಲ್ ರೈಡಿಂಗ್ ತಂಡ ನಿಮ್ಮನ್ನು ನವೆಂಬರ್ ತಿಂಗಳಲ್ಲಿ ಟ್ರಿಬಲ್ ರೈಡಿಂಗ್ ತಂಡ ನಿಮ್ಮನ್ನು ಮನರಂಜಿಸೋದಕ್ಕೆ ಬರ್ತಾ ಇದ್ದೀವಿ. ಸೊ ತಾವೆಲ್ಲರೂ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಬಂದು ಈ ಒಂದು ಸಿನಿಮಾನ ನೋಡಿ ಹಾರೈಸಬೇಕು ಅಂತ ತಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ತೀನಿ. ಕಾಂತಾರ ಸಿನಿಮಾ ನೋಡಿದ್ರಾ?